ಶಾಸಕರು ಕಾರ್ಕಳದ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ನಮಗೆ
ಬೆಂಬಲ ಒಂದು ವ್ಯಕ್ತಪಡಿಸಿ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಾವೆಲ್ಲ ಇವತ್ತು ಲಾರಿಗಳನ್ನು ಇಟ್ಟುಕೊಂಡು ಅವತ್ತು ಗಣಿಗಾರಿಕೆಯನ್ನು ಮಾಡಿ ಇವತ್ತು ಕಟ್ಟಡದ ಕಾರ್ಮಿಕ ಕೆಲಸವನ್ನ ಕಟ್ಟಡ ನಿರ್ಮಾಣ ಕೆಲಸವನ್ನ ಮಾಡ್ತಾ ಬದುಕುವವರು. ಉಡುಪಿ ಜಿಲ್ಲೆ ನಿಂತಿರುವಂತದ್ದೇ ಇವತ್ತು ಕಟ್ಟಡ ನಿರ್ಮಾಣದ ಕಾಮಗಾರಿಯ ಮೇಲೆ, ಕಟ್ಟಡ ಸಾಮಗ್ರಿಯ ವ್ಯವಸ್ಥೆಯ ಮೇಲೆ, ಇವತ್ತು ಗಣಿಗಾರಿಕೆಯ ಮೇಲೆ ಉಡುಪಿ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆ ಅದನ್ನು ಅವಲಂಬಿತ ಆಗಿದೆ. ಅನೇಕ ವರ್ಷಗಳಿಂದ ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಒಂದು ಸಂಪ್ರದಾಯಬದ್ಧವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ವಿ. ಬದುಕಿಗೆ ಎಲ್ಲರೂ ಕೂಡ ಇವತ್ತು ನಾವು ಲಾರಿಯನ್ನ ಲಾರಿಯಲ್ಲಿ ಮಾಡುವಂತ ಲೋಡಿಂಗ್ ಕೆಲಸವನ್ನ, ಇವತ್ತು ಕಟ್ಟಡದ ಕಾರ್ಮಿಕ ಕೆಲಸವನ್ನ, ಇವತ್ತು ಬಂಡೆಗಳಲ್ಲಿ ಅಥವಾ ಇವತ್ತು ಗಣಿಗಾರಿಕೆಯಲ್ಲಿ ಇವತ್ತು ಕಲ್ಲು ಒಡೆಯುವಂತ ಕೆಲಸವನ್ನ, ಶಿಲ್ಪಕಲೆಯ ಕೆಲಸವನ್ನ, ಇಂಥ ಕೆಲಸವನ್ನ ಮಾಡಿ ಬದುಕ್ತಾ ಇದ್ದೇವೆ. ಇವತ್ತು ಸರ್ಕಾರ ಯಾವುದೇ ರೀತಿಯ ಸ್ಪಷ್ಟವಾದಂತ ಒಂದು ಕಾನೂನನ್ನ ಮಾಡದೆ ಇವತ್ತು ಗಣಿಗಾರಿಕೆ ಮತ್ತು ಲಾರಿ ಓಡಾಟಕ್ಕೆ, ಕಟ್ಟಡ ಸಾಮಗ್ರಿ ಸಾಗಾಟಕ್ಕೆ ಸ್ಪಷ್ಟವಾದಂತ ಕಾನೂನನ್ನ, ಸ್ಪಷ್ಟವಾದಂತ ನಿಲುವನ್ನು ಮಾಡದೆ ನೇರವಾಗಿ ಕಾನೂನಿನಲ್ಲಿ ಸಮಸ್ಯೆ ಇದ್ರೂ ಕೂಡ ನಮ್ಮ ಮೇಲೆ GPS ಅನ್ನು ಅಳವಡಿಸಿ ನೀವು ಪರ್ಮಿಟ್ ತೆಗೆದು ಕಟ್ಟಡ ಸಾಮಗ್ರಿಗಳನ್ನು ಸಾಗಾಟ ಮಾಡಿ, ಇಲ್ಲದಿದ್ರೆ ಸಾಗಾಟ ಮಾಡಬೇಡಿ, ನಿಮ್ಮ ಮೇಲೆ ನಾವು ಬಂಧಿಸಿ ನಿಮ್ಮ ಮೇಲೆ ಉಗ್ರವಾದಂತ ಶಿಕ್ಷೆಯನ್ನು ಕೊಡ್ತೇವೆ ಅನ್ನುವಂತ ಒಂದು ಒತ್ತಡವನ್ನು ನಮ್ಮ ಮೇಲೆ ಹೇರಿರೋದ್ರಿಂದ ಇವತ್ತು ಉಡುಪಿ ಜಿಲ್ಲೆಯಾದ್ಯಂತ ಸಾರ್ವಜನಿಕರ ಬದಲು ಬೀದಿಗೆ ಬರುವಂತಾಗಿದೆ. ನಾವೆಲ್ಲ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹೊಟ್ಟೆಗೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಅನ್ನದ ಬಟ್ಟಲನ್ನು ಇವತ್ತು ಕಸಿದುಕೊಳ್ಳುವಂತ ಪ್ರಯತ್ನವನ್ನು ಇವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗಿ ನಮ್ಮ ಬಗ್ಗೆ ತಾವು ವಿಶೇಷವಾದಂತ ಮಾನವೀಯತೆಯನ್ನು ತೋರಿಸಬೇಕು. ನಾವು ಯಾರು ಕೂಡ ಸರ್ಕಾರದ ನೀತಿಯನ್ನು ಉಲ್ಲಂಘನೆ ಮಾಡಿ ಬದುಕಲಿಕ್ಕೆ ಅವಕಾಶವನ್ನು ಅಪೇಕ್ಷೆಯನ್ನು ಪಟ್ಟವರಲ್ಲ. ನಾವೆಲ್ಲರೂ ಕೂಡ ನಮಗೆ ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನು ಮಾಡಿ, ಸ್ಪಷ್ಟವಾದಂತ ಒಂದು ಸರಳಿಕೆಯ ಒಂದು ಕಾನೂನನ್ನು ಮಾಡಿ, ಒಂದು ಸ್ಪಷ್ಟವಾದಂತ ನಿಯಮವನ್ನು ನಾವು ನೀವು ತೋರಿಸಿಕೊಟ್ರೆ, ನಮ್ಮ ನಿಯಮದಡಿಯಲ್ಲಿ ನಾವು ಸರ್ಕಾರಕ್ಕೆ ಕಾನೂನುಬದ್ಧವಾದ ರಾಯಲ್ಟಿಯನ್ನು ಕಟ್ಟಿ ಖಂಡಿತವಾಗಿಯೂ ನಾವು ಕಾನೂನಾತ್ಮಕವಾಗಿ ನಮ್ಮ ಲಾರಿಗಳನ್ನು ಓಡಾಟ ಮಾಡಿ ನಾವು ಸಾರ್ವಜನಿಕರಿಗೆ ಕೆಲಸವನ್ನು ಕೊಟ್ಟು ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದು ಬಿಟ್ಟು ನೇರವಾಗಿ ಯಾವುದೇ ರೀತಿಯ ಕಾನೂನನ್ನ ಸರಿಗೊಳಿಸದೆ, ಇವತ್ತು ಕಾನೂನಲ್ಲಿ ಹಲವಾರು ತೊಂದರೆಗಳು ತೊಡಕುಗಳು ಇದ್ರೂ ಕೂಡ ಅದನ್ನು ಮರೆಮಾಚಿ ನೇರವಾಗಿ ನಮ್ಮ ಬದುಕಿನ ಮೇಲೆ, ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುವಂತ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಇದನ್ನು ನಿಲ್ಲಿಸಬೇಕು. ನಮಗೆ ಕಾನೂನಾತ್ಮಕವಾದ ಬದುಕಿಗೆ ಅವಕಾಶವನ್ನು ಮಾಡಿಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತಾ, ಅತಿ ಶೀಘ್ರದಲ್ಲಿ ನಾವು ಈಗಾಗಲೇ ನಮ್ಮ ಸಮಸ್ಯೆಯನ್ನ ನಾವು ಜಿಲ್ಲಾಡಳಿತದ ಮುಂದೆ ತಂದಿದ್ದೇವೆ. ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ನಮ್ಮ ಯಾವುದೇ ಬೇಡಿಕೆಗಳೇ ಜಿಲ್ಲಾಡಳಿತ ಅಥವಾ ಸರ್ಕಾರ ಇದುವರೆಗೆ ಸ್ಪಂದಿಸದೇ ಇದ್ದದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವೇಳೆ ನಮಗೆ ಸ್ಪಷ್ಟವಾದಂತಹ ಕಾನೂನನ್ನ ಮಾಡಿಕೊಡದೆ ನಮ್ಮ ಇದೇ ರೀತಿಯ ಹೋರಾಟ, ಇವತ್ತು ಇದೇ ರೀತಿಯ ಲಾರಿಗಳು ನಿಂತು ಒಂದು ತಿಂಗಳು ಎರಡು ತಿಂಗಳು ಮುಂದುವರಿದ್ರೆ ಇದರ ನೇರವಾದಂತಹ ಪರಿಣಾಮ ಇವತ್ತು ಕಾರ್ಕಳ ತಾಲೂಕು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಾದ್ಯಂತ ಸಾರ್ವಜನಿಕರು ಕೂಡ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಸಾರ್ವಜನಿಕರು ಕೂಡ ಇವತ್ತು ಹೊಟ್ಟೆಗೆ ಅನ್ನ ಇಲ್ಲದೆ ಬೀದಿಗೆ ಬಂದು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದರಿಂದ ನೇರವಾಗಿ ಲಾರಿ ಮಾಲಕರ ಮೇಲೆ, ಚಾಲಕರ ಮೇಲೆ, ಕಟ್ಟಡ ಕಾರ್ಮಿಕರ ಮೇಲೆ, ಇವತ್ತು ಒಟ್ಟು ಸಮುದಾಯದವರು ಕಲ್ಲನ್ನೇ ಕಡಿದು ಜೀವನವನ್ನ ಮಾಡುವವರು, ಇವತ್ತು ಎಷ್ಟೋ ಕೃಷಿ ಭೂಮಿಗಳಲ್ಲಿ 3A ಕಾನೂನನ್ನ ಕೊಟ್ಟು, ಇವತ್ತು 3A ಪರ್ಮಿಟ್ ಅನ್ನ ಕೊಟ್ಟು, ಇವತ್ತು ಕೃಷಿ ಭೂಮಿಯಲ್ಲಿ ಕೆಂಪುಗಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಇದ್ದ ಅವಕಾಶವನ್ನು ಕೂಡ ಸರ್ಕಾರ ಕಸಿದುಕೊಂಡದ್ರಿಂದ ಇವತ್ತು ಕೆಂಪುಗಲ್ಲನ್ನು ಕೂಡ ನಮಗೆ ಸಾಗಾಟವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಮರಳಿಗೆ ಸ್ಪಷ್ಟವಾದಂತಹ ನೀತಿ ಇಲ್ಲ ಇದ್ದದ್ರಿಂದ ಇವತ್ತು CRZ ನಾನ್ CRZ ಎಲ್ಲಿ ಕೂಡ ಪರ್ಮಿಟ್ ಅನ್ನು ತೆಗೆದು ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಇವತ್ತು ಹೊಯ್ಗೆಯನ್ನು ಕೂಡ ನಮಗೆ ತೆಗೆದುಕೊಂಡಿಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಇವತ್ತು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇದುವರೆಗೆ ನಿರ್ಮಾಣ ಆಗೋದ್ರಿಂದ 1996ರಲ್ಲಿ ಸರ್ಕಾರ ಮಾಡಿದ ತಪ್ಪಿನಿಂದ ಇವತ್ತು ಕೂಡ ನಾವು ಶಿಕ್ಷೆಯನ್ನು ಪರಿಸ್ಥಿತಿ ನಿರ್ಮಾಣ ಮಾಡುವಂತ ಶಿಕ್ಷೆಯನ್ನು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ನಮ್ಮ ಬಗ್ಗೆ ಮಾನವೀಯತೆಯನ್ನು ತೋರಿಸಿ, ನಮ್ಮ ಬಗ್ಗೆ ಅನುಕಂಪವನ್ನು ತೋರಿಸಿ. ಸರ್ಕಾರ ಯಾವತ್ತು ಸ್ಪಷ್ಟವಾದಂತಹ ಕಾನೂನನ್ನು ಮಾಡಿಕೊಡ್ತದೋ ಅಲ್ಲಿಂದ ನಾವು ಖಂಡಿತವಾಗಿಯೂ ಕಾನೂನು ಪಾಲನೆಯನ್ನು ಮಾಡಿ ಸರ್ಕಾರ ನೀಡಿದಂತ ನಿಯಮದಂತೆ ಬದುಕಲಿಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂಥ ವಿಚಾರವನ್ನು ಸದನ ವ್ಯಕ್ತಪಡಿಸ್ತಾ, ಒಂದು ವೇಳೆ ನಿಮಗೆ ಕಾನೂನನ್ನು ಮಾಡಲಿಕ್ಕೆ ತಡ ಆದ್ರೆ, ಸಮಯಾವಕಾಶ ಬೇಕಾದ್ರೆ ಅಲ್ಲಿಯವರೆಗೆ ನಾವು ನ್ಯಾಯಯುತವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆನ್ನುವಂತ ಆಗ್ರಹವನ್ನು ಮಾಡ್ತಾ ಖಂಡಿತವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ತರ್ತಾ ಇದ್ದೇವೆ. ನಮ್ಮ ಈ ಹೋರಾಟಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕಾರ್ಕಳ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾದ ಸುನೀಲ್ ಕುಮಾರ್ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಎಲ್ಲ ಮುಖಂಡರು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು, ಇವತ್ತು ಕಾರ್ಮಿಕ ಸಂಘದ ಅಧ್ಯಕ್ಷರು, ಅಸೋಸಿಯೇಷನ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು, ಪುರಸಭಾ ಸದಸ್ಯರು, ಪಂಚಾಯತ್ನವರು, ಸಾರ್ವಜನಿಕರು, ಹೋಟೆಲ್ನವರು, ಅಂಗಡಿಯವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನೆಲ್ಲ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ, ಜಿಲ್ಲೆಯಾದ್ಯಂತ ನಮ್ಮ ಹೋರಾಟ ನಡೆಯುವಾಗ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ನಮಗೆ ನ್ಯಾಯ ಸಿಗುವಂತ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡಬೇಕು ಎನ್ನುವ ವಿಚಾರವನ್ನ ವ್ಯಕ್ತಪಡಿಸ್ತಾ, ಒಂದು ವೇಳೆ ನಮಗೆ ಸರಿಯಾದಂತಹ ನ್ಯಾಯ
ಸರಿಯಾದಂತ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ಆಗದೇ ಇದ್ರೆ ಅನಿಲ್ ಸ್ಥಾವರದವರಿಗೆ ನಾವು ಇದೇ ರೀತಿಯ ವಾಹನಗಳನ್ನ ನಮ್ಮ ಜಿಲ್ಲಾಡಳಿತ ಕೇಂದ್ರ ಕಚೇರಿಯ ಮುಂದೆ ನಿಲ್ಲಿಸಿ ನಾವು ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಅನ್ನುವಂತ ವಿಚಾರವನ್ನು ಕೂಡ ಈ ಸಂದರ್ಭ ಉಲ್ಲೇಖ ಮಾಡ್ತಾ ಇದ್ದೇನೆ. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ಎಲ್ಲ ಗಣ್ಯರೇ, ನಮ್ಮ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ 15 ದಿನಗಳಿಂದ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಇಲ್ಲದೆ ಇರುವಂತಹ ಒಂದು ಸಮಸ್ಯೆ ಉಡುಪಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. 15-20 ದಿನದ ಕೆಳಗಡೆ ಉಡುಪಿ ಭಾಗದ ಎಲ್ಲ ಲಾರಿ ಮಾಲೀಕರು, ಕಟ್ಟಡ ಕಾರ್ಮಿಕರು ಸಂಬಂಧಪಟ್ಟಂತವರೆಲ್ಲರೂ ಕೂಡ ನಾನು ಉಡುಪಿನಲ್ಲಿ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಇದ್ದಾಗ ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಈ ರೀತಿ ಜಿಲ್ಲಾಡಳಿತ ಒಂದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡಿದೆ. ಇದರ ಪರಿಣಾಮವಾಗಿ ಪೊಲೀಸ್ ಇಲಾಖೆ ಅನಗತ್ಯವಾಗಿ ನಮ್ಮೆಲ್ಲರ ಲಾರಿಗಳನ್ನ ತಡೆ ಹಿಡಿತಾ ಇದ್ದಾರೆ ಎನ್ನುವಂತ ಮಾತನ್ನ ಅವರು ನನ್ನ ಹತ್ರ ಹೇಳಿದ್ರು. ನನಗೂ ಅದನ್ನು ಕೇಳಿ ಆಶ್ಚರ್ಯ ಆಯಿತು. ಕಳೆದ 5 ವರ್ಷಗಳ ಅವಧಿಯಲ್ಲಿ ಇಡೀ ಜಿಲ್ಲೆನಲ್ಲಿ ಈ ರೀತಿ ಕೆಂಪು ಕಲ್ಲಿನ ಸಾಗಾಟ, ಜಲ್ಲಿಕಲ್ಲಿನ ಸಾಗಾಟ, ಮರಳಿನ ಸಾಗಾಟ, ಮಣ್ಣಿನ ಸಾಗಾಟ, ಇದ್ಯಾವ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಟಿಪ್ಪರ್ಗಳನ್ನ ಲಾರಿಗಳನ್ನ ಹಿಡಿತಾ ಇರಲಿಲ್ಲ. ಆದ್ರೆ ಈಗ ಏಕಾಏಕಿ ಯಾಕೆ ಹಿಡಿತಾ ಇದ್ದಾರೆ ಅಂತೇಳಿ ನಿಮ್ಮ ಸಂಘದ ಎಲ್ಲ ಪ್ರಮುಖರು ಸೇರಿ ನಾನು ಬರ್ತೀನಿ ಎನ್ನುವಂತ ಮಾತನ್ನ ನಾನು ಮತ್ತು ರಘುಪತಿ ಭಟ್ರು ಹೇಳಿದ್ವಿ. ಅದರ ಪರಿಣಾಮವಾಗಿ ಉಡುಪಿನಲ್ಲಿ 15 ದಿನದ ಕೆಳಗಡೆ ಉಡುಪಿ ಮತ್ತು ಬ್ರಹ್ಮಾವರ ಭಾಗದ ಎಲ್ಲ ಲಾರಿ ಮಾಲೀಕರು ಒಟ್ಟು ಸೇರಿದ್ರು. ನಮ್ಮ ಜಿಲ್ಲೆಯ 2-3 ಜನ ಶಾಸಕರು ನಾವು ಭೇಟಿ ಮಾಡಿ ಆ ಎಲ್ಲ ಸಮಸ್ಯೆಗಳನ್ನ ಅವತ್ತು ನಾವು ಕೇಳಿದ್ವಿ. ನಂತರ ಜಿಲ್ಲಾಧಿಕಾರಿಗಳನ್ನ ನಿಮ್ಮ ಸಂಘದ ಜಿಲ್ಲಾ ಪ್ರಮುಖರ ನಿಯೋಗದ ಮುಖಾಂತರ ಜಿಲ್ಲಾಧಿಕಾರಿಗಳನ್ನು ಕೂಡ ನಾನು ಭೇಟಿ ಮಾಡಿದ್ದೆ. 5 ವರ್ಷದ ಅವಧಿಯಲ್ಲಿ ಯಾವುದೇ ಲಾರಿ ಮಾಲೀಕರಿಗೆ ಸಮಸ್ಯೆ ಇರಲಿಲ್ಲ, ಯಾವುದೇ ಸಾಗಾಣಿಕೆ ಮಾಡುವಂತವರಿಗೆ ಇಡೀ ಜಿಲ್ಲೆನಲ್ಲಿ ಸಮಸ್ಯೆ ಇರಲಿಲ್ಲ. ಆದ್ರೆ ಸಣ್ಣ ಪುಟ್ಟ ಕಾನೂನಿನ ವ್ಯತ್ಯಾಸಗಳಾಗಿದ್ರು ಕೂಡ ದುಡಿಯುವವರಿಗೆ ತೊಂದರೆ ಮಾಡಬೇಡಿ ಅಂತೇಳಿ ಅವತ್ತು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ನಾವು ಕೊಟ್ಟಿದ್ವಿ. ಈಗ ಏಕಾಏಕಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಕೇಳಿದೆ. ಜಿಲ್ಲಾಧಿಕಾರಿಗಳ ಹತ್ರ ಹೇಳ್ತಾರೆ, ನನಗೆ ಕೆಲವು ದಿನಗಳ ಕಾಲ ಸಮಯಾವಕಾಶ ಕೊಡಿ ಸರ್, ನಾನು ಇದನ್ನ ಸರಿ ಮಾಡಿಕೊಡ್ತೇನೆ ಎನ್ನುವಂತ ಮಾತನ್ನ 15 ದಿನದ ಕೆಳಗಡೆ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರ ನಿಯೋಗಕ್ಕೆ ಮತ್ತು ನಿಮ್ಮ ಸಂಘದ ಪದಾಧಿಕಾರಿಗಳ ನಿಯೋಗಕ್ಕೆ ಒಂದು ಮನವಿಯನ್ನ ಕೊಟ್ಟಿದ್ರು. ಅದಾದ ನಂತರ ಸಮಸ್ಯೆ ಪರಿಹಾರ ಆಗಿಲ್ಲ. ಇವತ್ತು ನಮ್ಮ ತಾಲೂಕಿನ ಕೆಲವು ಗಣ್ಯರು ಕಳೆದ 3-4 ದಿನಗಳ ಅವಧಿಯಲ್ಲಿ ನಿರಂತರವಾಗಿ ನಮ್ಮನ್ನ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನನಗೆ ಅತ್ಯಂತ ದುಃಖ ಮತ್ತು ನೋವಿರುವಂತದ್ದು ಈಗ ಜಿಲ್ಲಾಡಳಿತ ಮಾಡಿರುವಂತಹ ತಪ್ಪಿನ ಕಾರಣಕ್ಕೆ ಯಾರಿಗೆ ತೊಂದರೆ ಆಗಿದೆ ಅಂತ ಕೇಳಿದ್ರೆ ಅದು ಶ್ರೀಮಂತರಿಗೆ ತೊಂದರೆ ಆಗಲಿಲ್ಲ. ಈಗ ಪ್ರತಿನಿತ್ಯ ಯಾರು ಕೆಲಸ ಮಾಡಿ ಮನೆಗೆ ಹಣ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆಯೋ ಅಂತ ಬಡವರ ಕುಟುಂಬಗಳಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಇಲ್ಲಿ ಬಂದಿರುವಂತ ಯಾರು ಕೂಡ ಶ್ರೀಮಂತರಲ್ಲ. ನಾವು ಅವತ್ತಿನ ದುಡಿಮೆಯನ್ನು ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತವರು. ಪೊಲೀಸ್ ಇಲಾಖೆ ಅನಗತ್ಯವಾಗಿ ಯಾವುದೋ ಕಾನೂನಿನ ವಿಷಯಗಳನ್ನ ಇಟ್ಟುಕೊಂಡು ಲಾರಿಗಳನ್ನ ತಡೀತಾರೆ ಅಂತಂದ್ರೆ ಯಾಕೆ ಈ ರೀತಿಯಾದಂತ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ? ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ತೇನೆ, ಪೊಲೀಸ್ ಇಲಾಖೆ ಇರುವಂತದ್ದು ಕಳ್ಳರನ್ನ ಹಿಡೀರಿ ಅಂತ, ಲಾರಿಗಳನ್ನ ಹಿಡೀರಿ ಅಂತ ಅಲ್ಲ. ಇವತ್ತು ಬೇಕಾಬಿಟ್ಟಿಯಾಗಿ ಲ್ಯಾಂಡ್ ಆರ್ಡರ್ನ ಸಮಸ್ಯೆ, ಕಾನೂನಿನ ಸಮಸ್ಯೆಗಳಿದ್ರೆ ಅದನ್ನ ಪೊಲೀಸ್ ಇಲಾಖೆ ಸರಿ ಮಾಡಬೇಕು. ಯಾವ್ದೋ ಜಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾವ್ದೋ ಮಣ್ಣು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಪೊಲೀಸರ ಕರ್ತವ್ಯ ಅಲ್ಲ, ಅದು ಗಣಿ ಇಲಾಖೆ ನೋಡ್ಕೊಳ್ಬೇಕಾದ್ರೆ ಹೇಗ್ ಮಾಡ್ಬೇಕು ಅಂತ. ಗಣಿ ಇಲಾಖೆ ಮಾಡದೇ ಇರುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡುತ್ತೆ ಅಂತಂದ್ರೆ ಯಾಕೆ ಪೊಲೀಸ್ ಇಲಾಖೆಗೆ ಇವತ್ತು ಇಷ್ಟು ಆಸಕ್ತಿ? ಇದನ್ನೇ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳಿದವೆ. ಎರಡನೇದು, ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಸಮಸ್ಯೆ ಇಲ್ಲ, ಮಂಗಳೂರಿನಲ್ಲಿ ಸಮಸ್ಯೆ ಇಲ್ಲ, ಉತ್ತರ ಕನ್ನಡದಲ್ಲಿ ಸಮಸ್ಯೆ ಇಲ್ಲ, ಹಾಗಾದ್ರೆ ರಾಜ್ಯದಲ್ಲಿ 2 ಕಾನೂನಿದೆಯಾ? ಉಡುಪಿ ಜಿಲ್ಲೆಗೆ ಒಂದು ಕಾನೂನು, ಬೇರೆ ಜಿಲ್ಲೆಗಳಿಗೆ ಒಂದು ಕಾನೂನು ಅನ್ನುವಂತ ವ್ಯವಸ್ಥೆ ಏನಾದ್ರೂ ಇದೆಯಾ? ಕಾನೂನಿದೆ,
ನಮಗೆ ಅವಕಾಶ ಇಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದೇ ತರ ಮಾಡಿ ಅವಾಗ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಪಕ್ಕದ ಬೆಳವಾಯಿನಲ್ಲಿ ಸಮಸ್ಯೆ ಇಲ್ಲ, ಪಕ್ಕದ ಎಲ್ಲ ಸುರತ್ಕಲ್ನಲ್ಲಿ ಸಮಸ್ಯೆ ಇಲ್ಲ, ನಾರವೀರಲ್ಲಿ ಸಮಸ್ಯೆ ಇಲ್ಲ, ಅಲ್ಲೆಲ್ಲ ಭಟ್ಕಳದಲ್ಲಿ ಸಮಸ್ಯೆ ಇಲ್ಲ, ನಮ್ಮ ಜಿಲ್ಲೆಗೆ ಮಾತ್ರ ಈ ಸಮಸ್ಯೆ ಇದೆ ಅಂತಂದ್ರೆ ಇದರ ಹಿಂದೆ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು? ಕಾನೂನಿನಲ್ಲಿ ತೊಡಕುಗಳಿರ್ಬೋದು, ಕಾನೂನಿನಲ್ಲಿ ಎಲ್ಲ ಸಂದರ್ಭಗಳಲ್ಲೂ ತೊಡಕಿರೋದೆ, ಎಲ್ಲ ಸಂದರ್ಭದಲ್ಲೂ ಕೂಡ ಕಾನೂನುಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ಸರ್ಕಾರವನ್ನ ಆಗ್ರಹಿಸುವಂತದ್ದು, ಜಿಲ್ಲಾಡಳಿತವನ್ನ ಆಗ್ರಹಿಸುವಂತದ್ದು, ನಾನು ನಿಮ್ಮ ಪರ ಇದ್ದೇನೆ, ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಇವತ್ತು ಕೊಡ್ತೇವೆ. ನೀವು ಎಷ್ಟು ದಿನ ಹೋರಾಟ ಮಾಡ್ತೀರೋ ಅಷ್ಟು ದಿನ ನಿಮ್ ಜೊತೆಗಿದ್ದಾವೆ. ಕೇವಲ ಹೋರಾಟ ಮಾಡ್ಲಿಕ್ಕೆ ನಿಮ್ ಜೊತೆ ಮಾತ್ರ ಅಲ್ಲ, ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಜಿಲ್ಲಾಡಳಿತಕ್ಕೆ ಯಾವ ರೀತಿಯಾದಂತ ಒತ್ತಡಗಳನ್ನ ಹಾಕಬೇಕೋ ಆ ಎಲ್ಲ ಒತ್ತಡಗಳನ್ನ ಇವತ್ತು ನಾವು ಹಾಕೋರಿದ್ದೇವೆ. ನನ್ನ ಮೊನ್ನೆಯಿಂದ ಕುಂದಾಪುರದಲ್ಲಿ ಪ್ರತಿಭಟನೆ ಆರಂಭ ಆಗಿದೆ, ಉಡುಪಿನಲ್ಲಿ ಪ್ರತಿಭಟನೆ ಆರಂಭ ಆಗಿದೆ, ಇವತ್ತು ಕಾರ್ಕಳದಿಂದ ಪ್ರತಿಭಟನೆಗಳು ಆರಂಭ ಆಗ್ತಾ ಇದೆ. ನಾಳೆ ನಾಡಿದ್ದು ಇಡೀ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳು ನಡಿಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಿದೀವಿ ಅಂತೇಳಿ ನಿಮ್ ಜಿಲ್ಲಾ ಸಂಘದ ಅಧ್ಯಕ್ಷರು ನನ್ನ ನನಗೆ ಫೋನ್ ಮಾಡಿ ಹೇಳಿದ್ರು. ನಾವು ಸಂಜೆ 5 ಜನ ಶಾಸಕರು ಇವತ್ತು ಸೇರ್ತೇವೆ. ಸರಿ, ಈ ಹೋರಾಟವನ್ನ ಶಾಸಕರಾಗಿದ್ದುಕೊಂಡು ನಾವು ಹೇಗೆ ಮುಂದುವರಿಸಬೇಕು, ಜಿಲ್ಲಾಡಳಿತದ ಮೇಲೆ ಏನು ಒತ್ತಡವನ್ನ ಹಾಕಬೇಕು ಅನ್ನೋದ್ರ ಕುರಿತಂತೆ ನಾವು 5 ಜನ ಶಾಸಕರು ಸಂಜೆ ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆ ಯಾವುದೇ ಹಂತದಲ್ಲಿ ಇಲ್ಲದಂತಹ ಸಮಸ್ಯೆ ಇವತ್ತು 15 ದಿನದಲ್ಲಿ ನಿರ್ಮಾಣ ಆಗಿದೆ ಅಂತಂದ್ರೆ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆ, ಜಿಲ್ಲಾಧಿಕಾರಿಗಳೇ ಹೊಣೆ, ಜಿಲ್ಲಾ ಉಸ್ತುವಾರಿ ಸಚಿವರೇ ಇದಕ್ಕೆ ಇವತ್ತು ಪರಿಹಾರವನ್ನ ಕಂಡುಕೊಳ್ಬೇಕು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದ್ದಿದ್ರೆ ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬಹುದಿತ್ತು, ರಾಜ್ಯದಲ್ಲಿ ಈ ಸಮಸ್ಯೆ ಆಗಿದೆ, ಇದನ್ನು ಪರಿಹಾರ ಮಾಡಿ ಅಂತ. ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಸಮಸ್ಯೆ ನಮ್ ಜಿಲ್ಲೆಗೆ ಮಾತ್ರ ಇದೆ ಅಂತಂದ್ರೆ ಇಲ್ಲೇ ಜಿಲ್ಲಾಡಳಿತವೇ ಇದನ್ನು ನಿರ್ವಹಣೆ ಮಾಡಿದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಆಗ್ರಹ ಇರುವಂತದ್ದು ಯಾವ್ದಾದ್ರು ಕಾನೂನಿನ ತೊಡಕುಗಳಿದ್ರೆ ಅದನ್ನ ಸರಿ ಮಾಡಿ, ಕಾನೂನನ್ನ ಬಿಟ್ಟು ಮಾಡಿ ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಕಾನೂನಿನ ಚೌಕಟ್ಟಿನ ಒಳಗೆ ಎಲ್ಲೆಲ್ಲಿ ಅವಕಾಶಗಳನ್ನ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಅವಕಾಶಗಳನ್ನ ಮಾಡಿ. ನನಗೆ ಗೊತ್ತಿದ್ದಂತೆ ತುಂಬಾ ಸರಿ ಕಾನೂನು ಚೌಕಟ್ಟುಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಇವತ್ತು ಕೆಲಸ ಮಾಡ್ತಾ ಇರುವಂತಹ ಬಡ ಕೂಲಿ ಕಾರ್ಮಿಕರ ಹೊಟ್ಟೆಗೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಾರ್ವಜನಿಕರಿಗೂ ವಿನಂತಿ ಮಾಡ್ತೇನೆ, ಇದು ಕೇವಲ ಲಾರಿ ಮಾಲೀಕರ ಸಮಸ್ಯೆ, ಇದ್ಯಾವುದು ಕಲ್ಲಿನ ಕ್ರಷರ್ ನಲ್ಲಿ ಕೆಲಸ ಮಾಡ್ತಾ ಇರೋ ಸಮಸ್ಯೆ ಅಂತ ಅನ್ಕೊಳ್ಬೇಡಿ. ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಇವತ್ತು ಕಟ್ಟಡ ಕಾರ್ಮಿಕರ ಕೆಲಸ ನಿಲ್ತು ಅಂತಂದ್ರೆ ಇಡೀ ಜಿಲ್ಲೆನಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಒಂದಕ್ಕೊಂದು ವ್ಯಾಪಾರ ಚಟುವಟಿಕೆಗಳು ನಿಲ್ಲುತ್ತೆ, ಹಣದ ವಹಿವಾಟು ನಡೀತಾ ಇದ್ರೆ ಮಾತ್ರ ಅಂಗಡಿಗಳಲ್ಲೂ ಕೂಡ ವ್ಯಾಪಾರ ಆಗುತ್ತೆ. ಹಾಗಾಗಿ ಇವತ್ತು ಲಾರಿ ಮಾಲೀಕರು, ಚಾಲಕರು, ಕಲ್ಲು ಗಣಿಗಾರಿಕೆನವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಪ್ರತಿಭಟನೆಗೆ ಜಿಲ್ಲೆಯ ಸಾರ್ವಜನಿಕರು ಕೂಡ ಬೆಂಬಲವನ್ನ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾರೆ. ಇದು ಯಾವುದೋ ಒಂದು ವರ್ಗಕ್ಕೆ ನಿರ್ಮಾಣ ಆಗಿರುವಂತಹ ಸಮಸ್ಯೆ ಇಲ್ಲ, ಇನ್ನೊಂದು ವಾರ ಹೋದ್ರೆ ಇದು ಇಡೀ ಜಿಲ್ಲೆಗೆ ಈ ಹೋರಾಟ ವಿಸ್ತರಿಸುತ್ತೆ, ಇದರ ಪರಿಣಾಮ ಇಡೀ ಜಿಲ್ಲೆಗೆ ಇದರ ಪರಿಣಾಮ ಬೀರುತ್ತೆ. ಹಾಗಾಗಿ ಸಾರ್ವಜನಿಕರು ಕೂಡ ಈ ಪ್ರತಿಭಟನೆಗೆ ಸಹಕಾರವನ್ನ ಕೊಡಬೇಕು. ದಯಮಾಡಿ ನಾನೆಲ್ಲ ಪ್ರಮುಖರ ವಿನಂತಿ ಮಾಡ್ತೇನೆ, ನೀವು ಅನಿರ್ದಿಷ್ಟಾವಧಿಯವರೆಗೆ ಏನು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದಿರಿ, ನಿಮ್ ಜೊತೆಗೆ ನಾವಿದ್ದೇವೆ. ನೀವು ಪ್ರತಿಭಟನೆಯನ್ನ ಮುಂದುವರಿಸಿ ಜಿಲ್ಲಾಡಳಿತದ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ನಾವು ಇವತ್ತೆಲ್ಲ ಶಾಸಕರು ಕೂಡ ಒಟ್ಟು ಸೇರಿ ಏನು ಯೋಚನೆ ಮಾಡಬೇಕು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಮ್ಮ ತಾಲೂಕಿನ ಜನರಿಗೆ, ನಮ್ಮ ಜಿಲ್ಲೆಯ ಜನರಿಗೆ, ದುಡಿಯುವ ವರ್ಗಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡದೇ ಇರುವಂತದ್ದು ಒಂದು ಸರ್ಕಾರದ ಕರ್ತವ್ಯ. ಆಗಾಗ ಸರ್ಕಾರ ಕರ್ತವ್ಯವನ್ನು ಇವತ್ತು ನಿರ್ವಹಿಸಬೇಕು. ಎರಡನೇದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಏನು ಅಂತ ಕೇಳಿದ್ರೆ, ಇದೇ ರೀತಿಯಾದಂತ ದುರ್ವರ್ತನೆಯನ್ನ ಪೊಲೀಸ್ ಇಲಾಖೆ ತೋರಿಸಿದ್ರೆ ಇದರ ಪರಿಣಾಮ ಕಾನೂನು ಸುವ್ಯವಸ್ಥೆಯ ಮೇಲೆ ಆಗುತ್ತೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಕಾನೂನಿನ ಸುವ್ಯವಸ್ಥೆ ಇಲ್ಲ, ನಮ್ಮ ಜಿಲ್ಲೆನಲ್ಲಿ ಕಾನೂನಿನ ಸುವ್ಯವಸ್ಥೆಗಳಿಲ್ಲ. ಆದ್ರೆ ದುಡಿತಾ ಇರುವಂತ ಕೈಗಳಿಗೆ ದುಡಿಯಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಸರ್ಕಾರವೇ ಹೇಳುತ್ತೆ, ಜಿಲ್ಲಾಡಳಿತವೇ ಹೇಳುತ್ತೆ ಅಂತಂದ್ರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ತಕ್ಷಣ ಈ ಹೋರಾಟವನ್ನ ಇನ್ನು ನಾಳೆಯ ತನಕ ಮುಂದುವರಿಸಲಿಕ್ಕೆ ಬಿಡದಲೆ ಇವತ್ತು ಸಂಜೆ ಒಳಗೆ ಇದನ್ನ ಪರಿಹಾರ ಮಾಡಿ ಯಾವ್ಯಾವುದು ಇಲ್ಲಿಯ ತನಕ ಸುಗಮವಾಗಿ ಕಳೆದ 5-10 ವರ್ಷಗಳು ನಡೀತಾ ಇತ್ತು, 5 ವರ್ಷಗಳಲ್ಲಿ ಯಾವುದೇ ಸಮಸ್ಯೆಗಳು ಯಾರಿಗೂ ಕೂಡ ಇರಲಿಲ್ಲ. ಯಾವುದೇ ಲಾರಿ ಅವರಿಗೆ ಫೈನ್ ಆಗ್ತಾ ಇದ್ರು, ಪೊಲೀಸ್ ರಡ್ಡ ಆಗ್ತಾ ಇದ್ರು, ಈ ಯಾವ ಸಮಸ್ಯೆಗಳು ಇರಲಿಲ್ಲ.
ಅತ್ಯಂತ ಸುಲಲಿತವಾಗಿ ಎರಡು ಜಿಲ್ಲೆನಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳಿಗೆ ಮಾಡುವಂತ ವ್ಯವಸ್ಥೆಯನ್ನ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ 5 ವರ್ಷಗಳಿಂದ ಮಾಡ್ಕೊಂಡಂತ ಬರುವಂತ ವ್ಯವಸ್ಥೆ ಆಗಿತ್ತು. ಈಗ ಏಕಾಏಕಿ ಈ ರೀತಿಯಾದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಸರಿಯಲ್ಲ. ತಕ್ಷಣ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಇದಕ್ಕೆ ಮಧ್ಯವನ್ನು ಪ್ರವೇಶ ಮಾಡಿ ಇದನ್ನು ಇವತ್ತು ಸಂಜೆ ಒಳಗೆ ಪರಿಹಾರ ಮಾಡಿ ನಾಳೆ ನಮ್ಮ ಲಾರಿಗಳು ಯಾವುದೋ ತಾಲೂಕು ಆಫೀಸಿನ ಮುಂದೆ ಹೈವೇ ಮುಂದೆ ನಿಲ್ಲೋದಲ್ಲ, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತ ಕಡೆಗಳಲ್ಲಿ ಲಾರಿಗಳು ಚಲಿಸುವಂತಾಗಬೇಕು. ತೀರ್ಮಾನವನ್ನ ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲವನ್ನ ಸೂಚಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಮ್ಮ ಈ ಪ್ರತಿಭಟನೆ ಮತ್ತು ಅನಿರ್ದಿಷ್ಟಾವಧಿ ಅಂತ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ನಮ್ಮ ಜೊತೆಗೆ ಬಂದು ನಮ್ಮ ಹೋರಾಟದ ಸಂಪೂರ್ಣವಾದಂತ ನಮಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಮಗೆ ಪ್ರಯತ್ನವನ್ನ ಮಾಡಿ ಸಹಕಾರವನ್ನ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇರುವಂತ ನಮ್ಮ ಕಾರ್ಕಳ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾದಂತ ಸುನೀಲ್ ಕುಮಾರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಕೂಡ ನಾನು ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ನಾವು ನಮ್ಮ ಸಂಘದ ಮುಖಾಂತರ ಅವರಿಗೆ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಹೋರಾಟ ಸಮಿತಿಯ ಮುಖಾಂತರ ಮನವಿಯನ್ನು ಕೂಡ ಮಾನ್ಯ ಸುನೀಲ್ ಕುಮಾರ್ ಅವರಿಗೆ ಮಾನ್ಯ ಶಾಸಕರಿಗೆ ನಾವು ನೀಡಿದ್ದೇವೆ. ಖಂಡಿತವಾಗಿ ನಮ್ಗೆ ನ್ಯಾಯಬದ್ಧವಾದಂತ ಒಂದು ಅವಕಾಶ ಸಿಗ್ತದೆ, ನಮ್ಗೆ ಕೂಡ ಎಲ್ರಿಗೂ ಕೂಡ ನೆಮ್ಮದಿಯ ಬದುಕನ್ನ ಬದುಕಲಿಕ್ಕೆ ಅವಕಾಶ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ಒಂದು ವೇಳೆ ನಮ್ಮ ನಂಬಿಕೆಗೆ ಏನಾದ್ರೂ ತೊಂದರೆ ಆಯ್ತು, ನಮ್ಮ ನಂಬಿಕೆಗೆ ಏನಾದ್ರೂ ಧಕ್ಕೆ ಆಯ್ತು ಅಂತಂದ್ರೆ ಈ ಹೋರಾಟ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವಾಗಿ ಕೂಡ ಅದು ಪರಿಣಮಿಸುವುದು ಅಥವಾ ಅದನ್ನ ರೂಪರೇಷೆ ಬದಲಾಗಬಹುದು ಎನ್ನುವಂತ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ನಮ್ಮ ನ್ಯಾಯವಾದಿಗಳು ನಮ್ಮೆಲ್ಲರ ನಾಯಕರಾಗಿರುವಂತ ರವೀಂದ್ರ ಮೊಯ್ಲಿ ಅವರಿದ್ದಾರೆ. ಖಂಡಿತವಾಗಿ ನಮ್ಮ ಎಲ್ಲ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಬಂದಿರುವವರು ರವೀಂದ್ರ ಮೊಯ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಈ ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಿನವಾದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿದ್ರೆ ಅಂತ ಹೇಳಿದ್ರೆ ಪರಿಸ್ಥಿತಿಯ ತೀವ್ರತೆಯನ್ನ ಜಿಲ್ಲಾಧಿಕಾರಿಯವರು, ಜಿಲ್ಲಾ ವರಿಷ್ಠಾಧಿಕಾರಿಯವರು ಮನಗಾಣಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಗಣಿಗಾರಿಕೆ ಆಗ್ಲಿ ವೈಗಿ ಆಗ್ಲಿ ನಮ್ಗೆ ಕಾನೂನಿನ ಮೂಲಕ ಈವರೆಗೆ ಸಿಗ್ತಾ ಇತ್ತು. ಆದ್ರೆ ಏನೋ ಒಂದು ನೆಪಗಳನ್ನ ಇಟ್ಕೊಂಡು ಕಾನೂನಿನ ಅಡ್ಡಿಯನ್ನ ಮಾಡಿಕೊಂಡು ಈ ರೀತಿ ಜನರನ್ನ ಬೀದಿಗೆ ತಳ್ಳುವಂತಹ ಪ್ರಯತ್ನವನ್ನು ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ, ಇದು ಖಂಡಿತವಾಗಿಯೂ ಖಂಡನೀಯ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರಬಹುದು ಯಾವುದೇ ರೀತಿಯ ಕಾನೂನುಗಳು ಇರುವುದು ಜನರಿಗೆ ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕಲಿಕ್ಕೋಸ್ಕರ. ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಯಗಳಿದ್ದಾಗಿಯೂ ಕೂಡ ಅದನ್ನ ಸರಿಪಡಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಇರ್ತದೆ. ಆದರೆ ಅದನ್ನೇ ನೆಪವಾಗಿ ಇಟ್ಟುಕೊಂಡು ಜನರ ಜೀವನದಲ್ಲಿ ಚೆಲ್ಲಾಟ ಮಾಡುವುದು ಖಂಡಿತವಾಗಿ ಸರಿಯಲ್ಲ. ಈ ನಿಟ್ಟಿನಲ್ಲಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ಇದರ ಪರಿಸ್ಥಿತಿ ತೀವ್ರತೆ ಎಲ್ಲಿಗೂ ಕೂಡ ಅರಿವಾಗ್ತಾ ಇದೆ. ನಾವೆಲ್ಲ ಒಂದು 4 ಜನ ಇಲ್ಲಿ ಸೇರಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಗಾಗಿ, ನಮ್ಮ ಮೊದಲು ಬೇಕಾಗಿದ್ದು ನಮ್ಮ ಹೊಟ್ಟೆಯ ಬದುಕು ನಮ್ಮ ಕಟ್ಟಿಕೊಳ್ಬೇಕಾದಂತ ಅನಿವಾರ್ಯತೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಇಲ್ಲಿ ಬಂದಂತ ಎಲ್ಲರೂ ಕೂಡ ಕಾರ್ಮಿಕ ವರ್ಗದವರು. ಈ ಕಾರ್ಮಿಕ ವರ್ಗದವರು ದುಡಿದ್ರೆ ಮಾತ್ರ ಈ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ. ಒಂದು ವೇಳೆ ಇದೇ ರೀತಿಯ ಪ್ರತಿಭಟನೆಗಳು ಅಲ್ಲಲ್ಲಿ ಮುಂದುವರೆದ್ರೆ ಖಂಡಿತವಾಗಿ ಕೂಡ ನಮ್ಮ ಆರ್ಥಿಕ ಸ್ಥಿತಿಗೆ ಧಕ್ಕೆ ಆಗ್ತದೆ. ನಾವು ಕಳೆದ 2-3 ವರ್ಷಗಳ ಹಿಂದೆ ಕೊರೋನಾದಲ್ಲಿ ಯಾವ ರೀತಿಯ ಆರ್ಥಿಕ ಸಂಕಷ್ಟವನ್ನ ಅನುಭವಿಸಿದ್ದೇವೆ, ಅದೇ ರೀತಿಯ ಸಂಕಷ್ಟವನ್ನ ಮುಂದೆ ಕೂಡ ಇದೇ ರೀತಿಯ ಜಿಲ್ಲಾಡಳಿತದ ಧೋರಣೆಯಿಂದ ನಾವು ಕಷ್ಟದಲ್ಲಿ ಇರುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಬಂದಂತ ಎಲ್ಲ ನನ್ನ ಕಾರ್ಮಿಕ ವರ್ಗದವರನ್ನ ಹಾಗೂ ಎಲ್ಲ ನಮ್ಮ ಲಾರಿ ಚಾಲಕರನ್ನ, ಮಾಲಕರನ್ನ, ಗಣಿಗಾರಿಕೆಯ ಮಾಲಕರನ್ನ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ನಾವು ಮತ್ತೊಮ್ಮೆ ಅವರನ್ನ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದೇವೆ. ಏನೇನು ಕಾನೂನು ರೀತಿಯ ಚೌಕಟ್ಟಿನಲ್ಲಿ ನಾವು ಏನೇನು ವ್ಯವಹಾರ ಮಾಡಬೇಕು ಖಂಡಿತವಾಗಿ ಕೂಡ ಅದಕ್ಕೆ ನಾವು ಸಹಕಾರವನ್ನು ನೀಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಬಿಜೆಪಿಯ ಅಧ್ಯಕ್ಷರು ಮಹಾವೀರ ಜೈನ್ ಅವರು ಆಗಮಿಸಿದ್ದಾರೆ, ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಇಸ್ತಾ ಇದ್ದಾರೆ. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ಎಲ್ಲ ಲಾರಿ ಚಾಲಕರು, ಮಾಲಕರು ಹಾಗೂ ಎಲ್ಲ ವರ್ಗದ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಬಹುಶಃ ಇಡೀ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಕಹಿಯಾಗಿರುವಂತಹ ಅನುಭವ ಇವತ್ತು ನಮ್ಗೆಲ್ಲರೂ ಕೂಡ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದೇ ಇದ್ರೂ ಕೂಡ ಕೇವಲ ಒಬ್ಬ ಆಫೀಸರ್ ಇಂದಾಗಿ
ಇಡೀ ಜಿಲ್ಲೆಯಲ್ಲಿ ಇವತ್ತು ಈ ರೀತಿಯಾದಂತ ಹೋರಾಟಗಳನ್ನು ನಡೆಸುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಉಡುಪಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತ್ಯೇಕ ಆಗ್ತಾ ಇದೆ. ಎಲ್ಲೂ ಇಲ್ಲದಕ್ಕಂತ ಕಾನೂನು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳುವಂತೆ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ ಕಾನೂನನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡಿ ದುಡಿಯುವ ವರ್ಗಕ್ಕೆ ಕೆಲಸವನ್ನು ಕೊಡುವಂತ ವ್ಯವಸ್ಥೆಯು ಕೂಡ ಖಂಡಿತವಾಗಿಯೂ ಆಗಬೇಕಾಗಿದೆ. ಕೆಲವೊಂದು ಆಫೀಸರ್ಸ್ ಪುಸ್ತಕಗಳನ್ನ ಓದಿ ಕೇವಲ ಪುಸ್ತಕದಲ್ಲಿ ಯಾವ ರೀತಿಯ ಕಾನೂನು ಇದೆ ಅದನ್ನ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಇಂತಹ ಅವಘಡಗಳು ಕೂಡ ಖಂಡಿತವಾಗಿಯೂ ಆಗ್ತದೆ. ಇವತ್ತು ಕಾರ್ಕಳದ ಎಲ್ಲ ಪೊಲೀಸ್ ಇಲಾಖೆಯು ಕಳೆದಂತಹ ದಿನಗಳಲ್ಲಿ ಬಹಳಷ್ಟು ಸೌಜನ್ಯತೆಯುತವಾಗಿ ಎಲ್ಲೊಟ್ಟಿಗೆ ಒಳ್ಳೆಯ ಸೌಹಾರ್ದಯುತವಾಗಿ ಕೆಲಸಗಳನ್ನು ಮಾಡಿದ್ದು ನಮಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಬದಲಾವಣೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಾರ್ಕಳದ ಪೊಲೀಸ್ ಇಲಾಖೆಯು ಅವರ ಅಣತಿಯಂತೆ ಇವತ್ತು ಕೆಲಸ ಮಾಡಿದ ಪರಿಣಾಮ ನಾವು ಹಾಗೂ ಇವತ್ತು ಸಮಾಜದ ಎಲ್ಲ ಬಾಂಧವರು ಹಾಗೂ ಎಲ್ಲ ದುಡಿಯುವ ಕೈಗಳು ಹಾಗೂ ನೀವು ನಿಮ್ಮ ನಡುವೆ ಇಟ್ಟು ಬೇರ್ಪಡಿಕೆಯ ಭಾವ ಇವತ್ತು ನಮಗೆಲ್ಲರೂ ಕೂಡ ಆಗ್ತಾ ಇದೆ. ಖಂಡಿತವಾಗಿ ಇದು ಸರಿಯಲ್ಲ. ಇಡೀ ಜಿಲ್ಲೆಯಲ್ಲಿ ವಾಣಿಜ್ಯ ಚಟುವಟಿಕೆ ಇವತ್ತು ನಡೀತಾ ಇರುವಂತದ್ದು ನಮ್ಮಂತ ಸಾಮಾನ್ಯ ವರ್ಗದವರಿಂದಲೇ, ಯಾವುದೋ ಅಂಬಾನಿಯೋ ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಉದ್ಯಮಗಳು ಎಲ್ಲಿಯಾದ್ರೂ ವ್ಯತ್ಯಾಸ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಅಂತ ದೊಡ್ಡ ಸಮಸ್ಯೆಗಳು ಆಗ್ತಾ ಇಲ್ಲ. ಆದ್ರೆ ನಮ್ಮಂತ ವರ್ಗಗಳು ಇಡೀ ಜಿಲ್ಲೆಯ ವಾಣಿಜ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವವರು. ಇವತ್ತು ಲಾರಿ ನಡೆಯದೇ ಇದ್ರೆ ಒಂದು ಹೋಟೆಲ್ಗೆ ವ್ಯಾಪಾರ ಇಲ್ಲ, ಬಟ್ಟೆ ಅಂಗಡಿಗೆ ವ್ಯಾಪಾರ ಇಲ್ಲ. ಅದೇ ರೀತಿ ಎಲ್ಲ ವರ್ಗದವರಿಗೂ ವ್ಯಾಪಾರ ಕಡಿಮೆ ಆಗ್ತಾ ಹೋಗ್ತದೆ. ಈ ದೃಷ್ಟಿಯಿಂದ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸಿ ಖಂಡಿತವಾಗಿಯೂ ನಿಮ್ಮ ಕಾಮನ್ ಸೆನ್ಸ್ ಅನ್ನ ಉಪಯೋಗ ಮಾಡಿ. ಯಾಕಂದ್ರೆ ನಾವು ಎಷ್ಟೇ ಓದಿದ್ರು ಕಾಮನ್ ಸೆನ್ಸ್ ಇವತ್ತು ಸಾಮಾನ್ಯ ಜ್ಞಾನ ಇದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಈ ದೃಷ್ಟಿಯಿಂದ ನಿಮ್ಮ ಸಾಮಾನ್ಯ ಜ್ಞಾನವನ್ನ ಉಪಯೋಗಿಸಿ ಸಾಮಾನ್ಯ ಜನರ ಅಸೋತ್ತರಗಳನ್ನು ಈಡೇರಿಸಬೇಕು. ಅದೇ ರೀತಿ ನಮ್ಮೆಲ್ಲ ಬಂಧುಗಳಿಗೆ ನೆಮ್ಮದಿಯ ಜೀವನವನ್ನು ಕರುಣಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಕಾರ್ಕಳದ ಬಿಜೆಪಿ ಖಂಡಿತವಾಗಿ ನಿಮ್ಮೊಟ್ಟಿಗಿದೆ. ಇದರಿಂದ ಹೆಚ್ಚಾಗಿ ನಮ್ಮ ಅನೇಕ ಬಿಜೆಪಿಗಳನ್ನು ಕೂಡ ಇದರಲ್ಲಿ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ನೀವೇನು ಹೋರಾಟ ಮಾಡ್ತೀರಿ ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಮಾತನ್ನು ಹೇಳ್ತಾ ಅದರೊಟ್ಟಿಗೆ ನಿಮ್ಮಲ್ಲಿ ಇವತ್ತು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಕೆಲಸ ಇಲ್ಲ. ಇವತ್ತು ಬಹುಶಃ 10 ದಿನಗಳಿಂದ ನಾವೆಲ್ಲರೂ ಕೂಡ ಇದೇ ರೀತಿ ಇದ್ದೇವೆ. ಖಂಡಿತವಾಗಿಯೂ ನಿಮ್ಮ 1-2 ದಿವಸದ 3 ದಿವಸದ ಖರ್ಚನ್ನು ಕೂಡ ಕಾರ್ಕಳ ಬಿಜೆಪಿ ನೀಡಲಿಕ್ಕೆ ತಯಾರಿದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಬರ್ತಾ ಇದ್ದೇನೆ. ನಮ್ಮ ಈ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ನಮ್ಮ ಜೊತೆಗೆ ಇದ್ದು ನಮಗೆ ಧೈರ್ಯವನ್ನ ತುಂಬಿ ನಮ್ಮ ಹೋರಾಟದಲ್ಲಿ ಕೊನೆಯವರೆಗೆ ಕೂಡ ನಮ್ಮ ಜೊತೆಗೆ ಬೆಂಬಲವನ್ನ ಕೊಟ್ಟು ನ್ಯಾಯಪರವಾದಂತಹ ಹೋರಾಟಕ್ಕೆ ಖಂಡಿತವಾಗಿ ನ್ಯಾಯ ಸಿಗುವವರೆಗೆ ನಾವು ಇದ್ದೇವೆ ಎನ್ನುವಂತ ಭರವಸೆಯನ್ನು ಕೊಟ್ಟಂತ ಕಾರ್ಕಳ ಬಿಜೆಪಿ ಕ್ಷೇತ್ರಾಧ್ಯಕ್ಷರಾಗಿರುವಂತಹ ಮಹೇಶ್ ಹೆಗಡೆ ಅವರಿಗೆ ನಾವು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಿ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ನಾವು ಹೋರಾಟ ಮುಂದುವರಿಸಬೇಕು ಅಂತಾದ್ರೆ ಎಲ್ಲ ಇವತ್ತು ಮುಖಂಡರು ಕೂಡ ನಮ್ಮ ಜೊತೆಗೆ ನಿಂತು ಸಹಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈಗ ನಮ್ಮ ಜೊತೆಗೆ ಈ ಹೋರಾಟಗಾರರ ಸಮಿತಿಯ ಮುಂಚೂಣಿಯಲ್ಲಿರುವಂತಹ ನಮ್ಮ ನಾಯಕರು ನಮ್ಮ ನವೀನ್ ದೇವಾಳಿಗರು ಮಾಜಿ ಪುರಸಭಾ ಸದಸ್ಯರು ನವೀನ್ ದೇವಾಳಿಗರು ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅವರು ಮಾತನಾಡಿದ ನಂತರ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೇವೆ. ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದು ಈಗ ಪ್ರಾರಂಭ ಇವತ್ತು ಪ್ರಾರಂಭ ಆದಂತಹ ಹೋರಾಟ ನಮ್ಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯುತ್ತದೆ. ಹಾಗಾಗಿ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗ್ತದೆ ನಾವು ನಿರ್ಭೀತಿಯಿಂದ ಇವತ್ತು ಏನೇ ಸಮಸ್ಯೆಗಳಿಲ್ಲದೆ ರಸ್ತೆಗಳಲ್ಲಿ ನಮ್ಮ ವಾಹನಗಳನ್ನು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅಲ್ಲಿವರೆಗೆ ನಾವು ಹೋರಾಟ ಮಾಡಬೇಕಾಗಿದೆ. ನೀವೆಲ್ಲರೂ ಕೂಡ ಇವತ್ತಿನಿಂದ ಪ್ರಾರಂಭಗೊಂಡು ಆ ಹೋರಾಟದ ಕೊನೆಯ ಕ್ಷಣದವರೆಗೆ ಕೂಡ ನಮ್ಮ ಜೊತೆಗಿದ್ದು ಸಾರ್ವಜನಿಕರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟು ಸಹಕರಿಸಬೇಕು ಅಂತ ನಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ
ದಯವಿಟ್ಟು ಯಾರು ಕೂಡ ನಮ್ಗೆಲ್ಲರಿಗೂ ಕೂಡ ತೊಂದರೆ ಆಗಿದೆ, ತೊಂದರೆ ಆಗ್ತಾ ಇದೆ. ಆದ್ರೆ ಇನ್ನಷ್ಟು ದಿನ ನಾವು ತೊಂದರೆಗಳನ್ನು ಅನುಭವಿಸಬೇಕಾಗಿದೆ. ಒಂದು ವೇಳೆ ನಾವು ಈ ಹೋರಾಟದಿಂದ ಮಧ್ಯದಲ್ಲಿ ಹಿಂಜರಿಕೆ ಮಾಡಿ ವಾಪಸ್ ಹೋದ್ರೆ ಖಂಡಿತವಾಗಿಯೂ ನಾಳೆ ಇಕ್ಕಿನ ದೊಡ್ಡ ಮತ್ತು ಒಳತವನ್ನ ದೊಡ್ಡ ಸಮಸ್ಯೆಯನ್ನು ಮುಂದಿನ ದಿನದಲ್ಲಿ ನಾವು ಎದುರಿಸಬೇಕಾಗಬಹುದು. ಹಾಗಾಗಿ ಈಗ ನಾವು ಒಟ್ಟಾಗಿ ಹೋರಾಟವನ್ನು ಮಾಡೋಣ, ತಮ್ಗೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ನವೀನ್ ದೇವಾಡಿಗೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಬಡವರ ಸುಖ ಕಷ್ಟವನ್ನು ಕೇಳದ ಜಿಲ್ಲಾಡಳಿತಕ್ಕೆ, ಬಡವರ ಸುಖ ಕಷ್ಟವನ್ನು ಕೇಳದ ಪೊಲೀಸ್ ವರಿಷ್ಠಾಧಿಕಾರಿಗೆ, ಅವರಿಗೆ ಬಡವರ ಸುಖ ಕಷ್ಟವನ್ನು ಕೇಳದ ಡಿಸಿ ಅವರಿಗೆ, ಇಂದಿನ ನಮ್ಮ ಈ ಲಾರಿ ಮಾಲೀಕರ ಮತ್ತು ಹೊಯ್ಗೆ ಮಾಲೀಕರ ಮತ್ತು ಕಲ್ಲು ಗಣಿಗಾರಿಕೆಯವರ ಎಲ್ಲ ನಮ್ಮ ಏನು ಈ ಕಾರ್ಕಳ ಘಟಕದ ಕಾರ್ಕಳ ತಾಲೂಕಿನಾದ್ಯಂತ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿದ್ದೇವೆ. ಇದಕ್ಕೆ ಈ ಪ್ರತಿಭಟನೆಯನ್ನು ನಾವು ಇವತ್ತು ಮಾಡಲಿಕ್ಕೆ ನೇರ ಕಾರಣ ನಮ್ಮ ಜಿಲ್ಲಾಧಿಕಾರಿಯವರು. ನಾವು ಕಳೆದ 15 ದಿನಗಳ ಹಿಂದೆ ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೆವು, ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೆವು, ಸದಸ್ಯರಿಗೆ ಒತ್ತಾಯವನ್ನು ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಯವರು ಗಣಿ ಇಲಾಖೆಯವರು ಯಾವುದೇ ನಮ್ಮ ಬೇಡಿಕೆಗೆ ಸ್ಪಂದನೆಯನ್ನು ಸಿಗದಿದ್ದರಿಂದ ಇವತ್ತು ನಮ್ಮ ಕಾರ್ಕಳ ತಾಲೂಕಿನಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ನಮ್ಮ ಈ ಪ್ರತಿಭಟನೆಯು ಶಾಸಕರು ಹೇಳಿದ್ದಾರೆ, ಇವತ್ತು ಸಂಜೆಯೊಳಗೆ ಡಿಸಿ ಅವರು ಏನಾದರೂ ಮನಸ್ಸು ಮಾಡಿ ನೀವು ಮುಂಚಿನ ಹಾಗೆ ಮಾಡಿ ನಿಮಗೆ ಏನು ತೊಂದರೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಮುಷ್ಕರವನ್ನು ಇವತ್ತಿಗೆ ಅಂತ್ಯ ಕೊಡುತ್ತಿದ್ದೇವೆ. ಇಲ್ಲಂತಾದರೆ ನಾವು ಸತತವಾಗಿ 5-6 ದಿನಗಳ ತನಕವು ಬೆಳಿಗ್ಗೆಯಿಂದ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದರ ವೇದಿಕೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿಕೊಳ್ಳುವಂತ ಲಾರು ಅಸೋಸಿಯೇಷನ್ನವರು ನಾವೀಗ ಈಗಾಗಲೇ ನಾವು ಆರಂಭಿಸಿದ್ದೇವೆ. ನಮ್ಮ ಬೇಡಿಕೆ ಏನಂದ್ರೆ ಪಾಪದವರಿಗೆ ನಮಗೆ 3 ತಿಂಗಳ ಹಿಂದಿನಿಂದ ಏನೊಂದು ಮುಳತಲ್ಲು ಕೊಂಡೋಗೋರಿಗಾಗ್ಲಿ ಕೊಂಡುಕೊಂಡು ಹೋಗೋರಾಗ್ಲಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಲಾರಿಯನ್ನು ನಿಲ್ಲಿಸ್ತಾ ಇದ್ದಾರೆ. ಕಾರಣ ಕೇಳಿದರೆ SP ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ. ಇದೇ ಮುಂಚೆ ಕಾರಣ ನಮಗೆ ವೈದ್ಯ ಸಿಲಿಂಡರ್ ಇರಲಿಲ್ಲ, ಮುಂಚೆ ಗೊತ್ತು ಹೋಗ್ಲಿಕ್ಕೆ ಬರ್ತಿರಲಿಲ್ಲ, ಹೀಗೆ ಯಾಕೆ ನಮ್ಗೆ ಮಾಡಿದಂದ್ರೆ ಹೊಸ SP ಅವರು ಬಂದು ಹೊಸ ಕಾನೂನು ತಯಾರು ಮಾಡಿದ್ದಾರೆ ಅಂತ ಅರ್ಥ. ನಾವು ಅವರಿಗೆ ಮನವಿ ಮಾಡ್ತೇವೆ, ನಮ್ಮಲ್ಲಿ ಕಾರ್ಕಳದಲ್ಲಿ ಎಲ್ಲರೂ ಹೆಚ್ಚಾಗಿ ಕಲ್ಲುಗಾರಿಕೆಯಲ್ಲಿ ದುಡಿಯುವರು ಇರುವುದು. ನಮಗೆ ಬದುಕಲು ಬಿಡಿ, ನಮ್ಮ ದಿನ ವಹಿವಾಟಿಗೆ ಆಗುವಂತಹ ಖರ್ಚು ಮಾಡುವ ಹಣವನ್ನು ಸಂಪಾದಿಸುವವರಿಗೆ ದುಡಿಯಲು ಅವಕಾಶವನ್ನು ಕೊಡಿ ಅಂತ ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ಇನ್ನೊಂದು, ನಮ್ಮ ಯಾವುದೇ ಒಂದು ಇಷ್ಟನಕ ನಾವಿಲ್ಲಿ ಗಣಿಗಾರಿಕೆಯನ್ನು ಮಾಡುತ್ತಿದ್ದೇವೆ, ನಮಗೆ ಗಣಿಗಾರಿಕೆಯಿಂದ ತೊಂದರೆ ಆಗ್ತಾ ಇರಲಿಲ್ಲ, ಪೊಲೀಸ್ನವರಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ. ಇದನ್ನು ದಯವಿಟ್ಟು ನಾವು ಹೋರಾಟವನ್ನು ಮಾಡುತ್ತಿದ್ದೇವೆ, ಕಲ್ಲುಗಾರಿಕೆಯಾಗ್ಲಿ ಮುರಕಲ್ಲಹರಾಗ್ಲಿ ಉಗಿದೇವರಿಯಾಗ್ಲಿ ನ್ಯಾಯಯುತವಾಗಿ ಬದುಕಲು ಬಿಡಿ ಅಂತ ನಾವು ನಿಮ್ಮಲ್ಲಿ ಕಳಕಳವಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಮಗೂ ಬದುಕಲು ಅವಕಾಶ ಮಾಡಿಕೊಡಿ, ನಮ್ಮ ಹೆಂಡತಿ ಮಕ್ಕಳ ಜೀವನವನ್ನು ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಿ. ದೊಡ್ಡ ದೊಡ್ಡವರ ಕಿಸೆಯಲ್ಲಿ ಹಣ ಇದೆ, ಪಾಪದವರ ಕಿಸೆಯಲ್ಲಿ ಹಣ ಇಲ್ಲ. 15 ದಿನಗಳಿಂದ ಇವತ್ತು ಲಾರಿ ಕೆಲ ಕಮ್ಮಿ ಇದೆ. ಏನು ನೀವು ಲಾರಿ ತರಲಿಲ್ಲ ಕೇಳಿದ್ರೆ ಲಾರಿಗೆ ಡಿಸಿಲಾಗ್ಲಿಗೆ ಹಣ ಇಲ್ಲ, ಡಿಸಿಲಾಗ್ಲಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ನಮ್ಮ ಅವಸ್ಥೆ ಬಂದು ಬಿಟ್ಟಿದೆ ಅಂದ್ರೆ ಕೆಂಪದನ್ನು ಇಲ್ಲಿ ನಿಲ್ಲಿಕ್ಕೆ ಡಿಸಿಲಿಗೆ ದುಡ್ಡಿಲ್ಲ, ಇವತ್ತು ಇಲ್ಲಿ ಸೌಂಡಲ್ಲಿ ಬೊಬ್ಬೆ ಕೇಳ್ತಾ ಇಲ್ಲ, ಬೊಬ್ಬೆ ಕೇಳ್ತಾ ಇಲ್ಲಕಂದ್ರೆ ನಾವು ಬೆಳಿಗ್ಗೆ ಊಟ ಮಾಡಲಿಲ್ಲ, ಕಾಫಿ ತಿನ್ನಲಿಲ್ಲ, ನಮ್ಮ ಕಿಸೆಯಲ್ಲಿ ಹಣ ಇಲ್ಲ, ನಾವೆಲ್ಲಿಂದ ಹೊತ್ತಿಗೆ ತಿನ್ನೋದು, ನಾವೆಲ್ಲಿಂದ ಗಾಡಿ ಬರೋದು ಅಂತ ನಮ್ಮ ಬಂದ ಇಲ್ಲಿ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ನಾವು ದಿನ ಸಂಬಳಕ್ಕೆ ಬರುವವರು, ಇವತ್ತು ದೊಡ್ಡ ಹಣವನ್ನು ಇವತ್ತು ಸಂಜೆ ಖಾಲಿ ಆಗ್ತದೆ, 15 ದಿವಸದಿಂದ ನಾವೆಲ್ಲ ಉಪವಾಸ ಇರ್ತೇವೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ನಾವು ಇವತ್ತನ್ನು ಇದನ್ನು ಜಿಲ್ಲಾಡಳಿತವರು ಇದನ್ನು ಗಮನಿಸಬೇಕು, ಮಾನ್ಯ SP ಸಾಹೇಬ್ ಇದನ್ನು ಗಮನಿಸಬೇಕು, ನಮಗೆ ನ್ಯಾಯ ಕೊಡಬೇಕು. ನಾವು ಮುಂಚೆ ಹೇಗೆ ದುಡಿತಾ ಇದ್ದೇವೋ ಅದೇ ರೀತಿ ನಮಗೆ ಅವಕಾಶವನ್ನು ಮಾಡಿಕೊಡಿ, ನಮ್ದು ಯಾವುದೇ ಪ್ರತಿಭಟನೆ ನೀವು ಅವಕಾಶ ಮಾಡಿಕೊಟ್ಟರೆ ನಮ್ಮ ಪ್ರತಿಭಟನೆ ನಿಲ್ಲಿಸ್ತೇವೆ. ಇಲ್ಲಂತಿದ್ದರೆ ನಮ್ಮ ಪ್ರತಿಭಟನೆ ಪ್ರತಿದಿನ ನಾವಿಲ್ಲಿ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ, ನಮಗೆ 5 ವರ್ಷದ ಹಿಂದೆ ಕೂಡ ನಾವು ಪ್ರತಿಭಟನೆಯನ್ನು ಮಾಡಿದ್ದೆವು. ಆಗ ನಮಗೆ ಕೃಷ್ಣನವರಿಗೆ ತುಂಬಾ ಜನ ಸಹಕಾರ ಮಾಡಿದ್ರು, ಈ ಸಲದ ಮಾಡಿದ್ದಾರೆ. ಆದ್ರೆ ಇಲ್ಲಿ ಲಾರಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ. ದಯವಿಟ್ಟು ಇವತ್ತು ನಮ್ಮ ಪ್ರತಿಭಟನೆ ಇವತ್ತಿಗೆ ನಿಲ್ಲದಿದ್ರೆ ಎಲ್ಲಾ ಟೆಂಪ ಮಾಲೀಕರು ಎಲ್ಲ ಲಾರಿ ಮಾಲೀಕರು ನಾವು ಹೈವೇಯಲ್ಲಿ ಎಲ್ಲ ಗಾಡಿಯನ್ನು ಇಟ್ಟು ನಮ್ಮ ಕಾರ್ಕಳದ ಏನು ನಾವು ಮುಷ್ಕರವನ್ನು ಮಾಡುತ್ತಿದ್ದೇವೆ. ಇದು ನಮ್ಮ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಎಲ್ಲರಿಗಿಂತ ಎಲ್ಲ ತಾಲೂಕುಗಳಿಂದ ನಾವು ಜಾಸ್ತಿಯಾಗಿ ಮಾಡಿದ್ದೇವೆ ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು, ಜಿಲ್ಲಾಡಳಿತಕ್ಕೆ ಗೊತ್ತಾಗಬೇಕು. ದಯವಿಟ್ಟು ಎಲ್ಲರೂ ಇವತ್ತು ಈ ಏನು ಮುಷ್ಕರ ನಡೀತಾ ಇದೆ ಎಲ್ಲಿಗೆ ಅಂತ್ಯ ಅಲ್ಲ, ಇನ್ನೂ ಇದೆ. ನೀವೆಲ್ಲರೂ ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ನಮ್ಮ ಈ ಲಾರಿ ಮಾಲೀಕರ ಹೊಯ್ಗೆ ಮಾಲೀಕರ ಮುಷ್ಕರವನ್ನು ಯಶಸ್ವಿಯಾಗಿ ಮಾಡಬೇಕಂತ ಕೇಳಿಕೊಳ್ಳುತ್ತೆ. ಮಾಡಿಸ್ತೇನೆ. ನಮ್ಮ ಇಂದಿನ ಹೋರಾಟಕ್ಕೆ ಆಗಮಿಸಿ ನಮ್ಗೆ ನಾನು ನಿಮ್ಮಲ್ಲಿದ್ದೇನೆ ಒಂದು ಧೈರ್ಯದ ಮಾತುಗಳನ್ನು ಹೇಳಿದಂತ ಮಾನ್ಯ ಶಾಸಕರು ಸುಧೀರ್ ಕುಮಾರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಇಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರು ಮಂಜುನಾಥ್ ರವರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ನಾವೆಲ್ಲರೂ ಕೂಡ ಶಾಂತಿಯುತವಾದ ಹೋರಾಟವನ್ನು ಮಾಡಲಿಕ್ಕೆ ಬಯಸುವವರು, ಸ್ವಚ್ಛತೆ ಕೂಡ ನಮ್ಮ ಅಷ್ಟೇ ಪರಮ ಆದ್ಯ ಕರ್ತವ್ಯ. ದಯವಿಟ್ಟು ಯಾರು ಕೂಡ ಕಾರ್ಯಕರ್ತರು ತಮ್ಮ ನೀರಿನ ಬಾಟ್ಲಿಗಳನ್ನ ಅಥವಾ ಟಿಫಿನ್ ಮಾಡಿದ ಪ್ಲೇಟ್ಗಳನ್ನು ಅಲ್ಲಲ್ಲಿ ಬಿಸಾಡದೆ ಸ್ವಚ್ಛತೆಯನ್ನು ಕೂಡ ಕಾಪಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.